ಹೋಗ್ತಾರ ಶಾಸಕರು ಎಲ್ಲ ಟೈಮ್ ಮನೆಯವರು ಯಾರನ್ನು ಹೊರಗಡೆ ತಳ್ಳಲ್ಲ ಅವರು ಅವ್ರ ರಾಜಕೀಯದಿಂದ ಒಂದು ರೂಪಾಯಿನೂ ಅವ್ರು ದುಡ್ಡು ಮಾಡಲಿಲ್ಲ ಅವ್ರು ಒಳ್ಳೆ ವ್ಯಕ್ತಿ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಇಲ್ಲ ಬೇರೆ ಟೈಮಲ್ಲಿ ಆಗುತ್ತೆ ಇಲ್ಲ ಯಾವ ಟೈಮಲ್ಲಿ ಅವ್ರು ಕೇಳಿ ಮಾಡ್ತಾರೆ ಇನ್ನು ರವೀಂದ್ರ ಅವರು ಒಂದು ಈ ಸಾರಿ ನಮಗೆ ಅವಕಾಶ ಇದೆ ಯಾಕಂದ್ರೆ ಹೇಳಿದ್ರೆ ಒಂದು ಅವಕಾಶ ಕೊಟ್ಟರೆ ನಾವು ಬದಲಾವಣೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡೋರು ಯಾರು ಕೊಡಲ್ಲ ಮೋದಿನೂ ಕೊಡ್ತಾರೆ ಸುಳ್ಳು ಭರವಸೆಗಳು ಅಷ್ಟೇ ಅಭಿವೃದ್ಧಿ ಮಾಡೋಕ್ಕೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಇಂಪ್ರೂವ್ ಮಾಡೋಕ್ಕೆ ಮಾಡೋದು ಬಡವನಿಗೆ ಯಾವನಿಗೂ ಇಲ್ಲ ಈ ಕೂಲಿ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಅವರೇ ಮಕ್ಕಳು ಇಲ್ಲೇ ಓಡಾಡ್ಕೊಡ್ತಾರೆ ಅವ್ರ ಮಕ್ಕಳುಗಳು ಒಳ್ಳೊಳ್ಳೆ ಕಾನ್ವೆಂಟ್ ಒಳ್ಳೊಳ್ಳೆ ಇದು ಪ್ಲೇಟು ಅವು ಇವು ಬಸ್ಗೆ ಕಾಸಿಲ್ಲ ನಮಗೆ ಯಾವ ಅಭಿವೃದ್ಧಿ ಮಾಡೋಣ ಯಾರೆಲ್ಲ ನಾವು ಗೆಲ್ಲಬೇಕು ನಾವು ತಿನ್ನಬೇಕು ಇರೋದೊಂದು ಓಟ ಉತ್ಮಂಗ್ ಹಾಕ್ಬಿಟ್ಟು ಇರಬೇಕು ವಿಜಯನಗರದಲ್ಲಿ ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಅಂತ 99% ಆಗಲ್ಲ ಇನ್ನು 1% ಅದೂ ಇಲ್ಲ 100% ಇಲ್ಲ ಡಿ ಕೆ ಆದರೆ ಉತ್ಮ ಯಾಕೆ ಅವನಿಗೊಂದು ಚಾನ್ಸ್ ಕೊಡಬೇಕು ಕಷ್ಟಪಟ್ಟು ಅವನ ಪಕ್ಸಿನ ಪಕ್ಸ್ಕೋಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಕಾಂಗ್ರೆಸ್ನ ಭದ್ರಕೋಟೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಇಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರಿ ಫೈಟ್ ಇದೆ ಅಂತ ಕೇಳಿ ಬರ್ತಾ ಇದೆ ಇಲ್ಲಿನ ಮತದಾರರು ಹಾಗಾದ್ರೆ ಯಾರ ಪರ ಈ ಬಾರಿ ಮತ ಅಂತ ಇಲ್ಲಿನ ಸ್ಥಳೀಯರಿದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೊದಲೇದಾಗಿ ಎಷ್ಟು ವರ್ಷದಿಂದ ನೀವು ವಿಜಯನಗರದಲ್ಲಿ 28 ವರ್ಷ ಇನ್ನು ಭಾರಿ ಬೇರೆ ಬೇರೆ ಎಮ್ ಎಲ್ ಎಗಳು ಬಂದಿರ್ತಾರೆ ಇನ್ನು 3 ಸಾರಿ ಕಾಂಗ್ರೆಸ್ನವರೇ ನಮ್ಮ ಎಂ ಕೃಷ್ಣಪ್ಪ ಅವರು ಈಗ ಬಿ ಜೆ ಪಿಯಿಂದ ರವೀಂದ್ರ ಅವರು ನಿಲ್ತಾ ಇದ್ದಾರೆ ಸೊ ಈ ಬಾರಿ ಯಾರು ಗೆಲ್ಲಬಹುದು 90% ನಮಗೆ ಕೃಷ್ಣಪ್ಪ ಅವರು ಹ್ಯಾಟ್ರಿಕ್ ಗೆಲುವು ಆಗಿದೆ 4ನೇ ಬಾರಿ ಕೂಡ ಅವರೇ ಗೆಲ್ತಾರೆ ಅವರೇ ಜನ ಏನಾದರೂ ಚೇಂಜಸ್ ಕೇಳ್ತಾರೆ ಯಾಕಂತ ಹೇಳಿದ್ರೆ ಜನ ಚೇಂಜ್ ಕೇಳ್ತಾ ಇದ್ದಾರೆ ಬಿ ಜೆ ಪಿ ಕಡೆ ಸ್ವಲ್ಪ ಮುಖ ಮಾಡ್ತಿದ್ದಾರೆ ಇಲ್ಲ ಒಳ್ಳೆ ಕೆಲಸ ಮಾಡೋರೆ ಜನಗಳಿಗೆ ಹೆಲ್ಪ್ ಮಾಡೋರೆ ಕಷ್ಟ ಸುಖ ಹೆಲ್ಪ್ ಮಾಡೋರೆ ಅವ್ರ ರಾಜಕೀಯದಿಂದ ಒಂದು ರೂಪಾಯಿನೂ ಅವ್ರು ದುಡ್ಡು ಮಾಡಲಿಲ್ಲ ಅವ್ರು ಒಳ್ಳೆ ವ್ಯಕ್ತಿ ಇನ್ನು ಅಭಿವೃದ್ಧಿ ಎಲ್ಲ ಏನಾದರೂ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಇಲ್ಲ ಬೇರೆ ಟೈಮಲ್ಲಿ ಆಗುತ್ತೆ ಇಲ್ಲ ಯಾವ ಟೈಮಲ್ಲಿ ಅವ್ರು ಕೇಳಿ ಮಾಡ್ತಾರೆ ಸಿಗ್ತಾರ ಶಾಸಕರು ಎಲ್ಲ ಟೈಮ್ ಒಂದು ಕೂಲಿ ಮಾಡುವ ಮನುಷ್ಯನಿಗೂ ಸಿಗ್ತಾರೆ ಮನೆಯವರು ಯಾರನ್ನೂ ಹೊರಗಡೆ ತಳ್ಳಲ್ಲ ಅವರು ಊಟ ಕೊಟ್ಟು ಟೀ ಕೊಟ್ಟು ಎಲ್ಲಾನು ಒಳ್ಳೆ ವ್ಯಕ್ತಿ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಏನಾದರೂ ಕಷ್ಟಗಳಿಗೆ ಹೋದರೆ ಎಲ್ಲ ಮಾಡ್ತಾರೆ ಯಾವ ಸ್ಕೂಲ್ಗೆ ಮಕ್ಕಳಿಗೆ ಯಾವ್ದಾರ ಮದುವೆ ಮುಂಜೆ ಎಲ್ಕ ಇಲ್ಲ ಅನ್ನೋದಿಲ್ಲ ಕೈಲಾದಷ್ಟು ಮಾಡ್ತಾರೆ ಇನ್ನು ಬಿ ಜೆ ಪಿಯಿಂದ ರವೀಂದ್ರ ಅವರು ನಿಂತಿದ್ದಾರೆ ಈ ಬಾರಿ ಸೊ ಗೆಲ್ತಾರೆ ಅಂತ ಅನ್ಸುತ್ತೆ ಹೋದ ಸರಿ ಪಟ್ಟಿತ್ತು 1 ವರ್ಷದಲ್ಲಿ ಗೆದ್ದವ್ರೆ ಹೇಳೋಕ್ಕಾಗಲ್ಲ ಆದರೆ ಒಪ್ಪಿರೋದು ಇವ್ರಿಗೆ ಇನ್ನು ರವೀಂದ್ರ ಅವರು ಒಂದು ಈ ಸಾರಿ ನಮಗೆ ಅವಕಾಶ ಇದೆ ಯಾಕಂದ್ರೆ ಹೇಳಿದ್ರೆ ಒಂದು ಅವಕಾಶ ಕೊಟ್ಟರೆ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ದಾರೆ ಅಲ್ಲಲ್ಲ ಅವರವರು ಅನಿಸಿಕೆ ಅವ್ರು ಗೆಲ್ಬೇಕಂತ ಅವ್ರಿಗೆ ಆಸೆ ಇವ್ರು ಗೆಲ್ಬೇಕಂದ್ರೆ ಇವ್ರಿಗೆ ಆಸೆ ಆಶ್ವಾಸನೆ ಕೊಡೋರು ಯಾರು ಕೊಡಲ್ಲ ಮೋದಿನೂ ಕೊಡ್ತಾರೆ ಈಗ ಗ್ಯಾಸ್ ಕೊಡ್ತೀನಿ ಅಂದಿದ್ರೆ ಸಬ್ಸಿಡಿಯಾ ಅದೇ ಕಟ್ ಮಾಡಿದ್ರು ಈಗ 1,150 ಆಯ್ತು ಏನಕ್ಕಾಯ್ತು ಆಶ್ವಾಸನೆ ಕೊಡೋ ಮಾಮೂಲಿ ಎಲ್ಲ ಪಕ್ಷದವರು ಕೊಡ್ತಾರೆ ಮಾಡಬೇಕಲ್ಲ ಸುಳ್ಳು ಭರವಸೆಗಳು ಅಷ್ಟೇ ಎಲ್ಲ ಒಂದು ಕಡೆ ದೇಶದ ಅಭಿವೃದ್ಧಿ ಮಾಡೋಕ್ಕೆ ನಾವು ರೇಟ್ ಜಾಸ್ತಿ ಮಾಡಿದ್ವಿ ಅದರಿಂದ ದೇಶದ ಅಭಿವೃದ್ಧಿ ಮಾಡೋಕ್ಕೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಇಂಪ್ರೂವ್ ಮಾಡೋಕ್ಕೆ ಮಾಡಿದ್ದು ಈಗ ಅದಾನೆ ಮಾಡಿದ್ರು ಏನು ಪ್ರಯೋಜನ ಈಗ ಉಂಡೈತೆ ಬಡವ್ರ ಮನೆ ಮಟ್ಟ ಹಾಕಿ ಮಾಡಿ ಕೆಡ್ತಾರೆ ಮಾಡಿ ಕಿಸ್ಕೊಂಬಿದ್ರೆ ಪ್ರಾಣ ಬಿಡ್ತಾರೆ ಇಷ್ಟೇ ಆಗೋದು ಅವರು ದೊಡ್ಡವ್ರದ್ದು ಅವ್ರಿಗೆ ಶುಗರ್ ಕ್ಯಾನ್ಸರ್ ಇವೆಲ್ಲ ಬರುತ್ತೆ ಬಡವನಿಗೆ ಯಾವನಿಗೂ ಇಲ್ಲ ಈ ಕೂಲಿ ಮಾಡ್ತಾರೆ ಎಲ್ಲ ಕ್ಲೀನಾಗಿ ಅವರೇ ಮಕ್ಕಳು ಇಲ್ಲೇ ಓಡಾಡ್ಕೊಡ್ತಾರೆ ಅವ್ರ ಮಕ್ಕಳುಗಳು ಒಳ್ಳೊಳ್ಳೆ ಕಾನ್ವೆಂಟ್ ಒಳ್ಳೊಳ್ಳೆ ಇದು ಪ್ಲೇಟು ಅವು ಇವು ಬಸ್ಗೆ ಕಾಸಿಲ್ಲ ನಮಗೆ ಯಾವ ಅಭಿವೃದ್ಧಿ ಮಾಡೋಣ ಎಲ್ಲ ಅಷ್ಟೇ ಯಾರು ಎಲ್ಲ ನಾವು ಗೇಯ್ಬೇಕು ನಾವು ತಿನ್ನಬೇಕು ಇರೋದೊಂದು ಓಟ ಉತ್ಮಂಗ್ ಹಾಕ್ಬಿಟ್ಟು ಇರಬೇಕು ಅಷ್ಟೇ ಹಾಗಾದ್ರೆ ಕೃಷ್ಣಪ್ಪ ಅವ್ರಿಗೆ ಬಂದರೆ ಎಲ್ಲ ಅಭಿವೃದ್ಧಿ ಆಗ್ಬಿಡತ್ತೆ ಏನು ಸಮಸ್ಯೆ ಆಗಲ್ಲ ಇಲ್ಲಿ ಅಂತ ಸಮಸ್ಯೆ ಅಲ್ಲ 90% ಅವ್ರ ಮೇಲೂ ಇನ್ನು ಇವೆರಡು ಬಿಟ್ಟರೆ ಜೆ ಡಿ ಎಸ್ ಇಂದ ಇಲ್ಲಿ ಅಭ್ಯರ್ಥಿನೇ ಆಗ್ತಾ ಇಲ್ವಲ್ಲ ವಿಜಯನಗರಕ್ಕೆ ಯಾಕೆ ಅಂತ ಅಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಯಾರು ಇದು ಕೊಡಲ್ಲ ಕೊಡಲ್ಲ ಟಿಕೆಟ್ ಕೊಡ್ತಾರೆ ಅಂತ ಮನ್ಸಂಗೆ ಹಾಕಲ್ಲ ಅದಕ್ಕೆ ಇನ್ನು ಇದ್ದು ಏನು ಪ್ರಯೋಜನ ಇಲ್ಲಿ ಠೇವಣಿ ಕಳ್ಕೊಂಡ್ಮೇಲೆ ಈಗ ಪ್ರಕಾಶ್ ಅಲ್ಲ ಹಾಕವ್ರೆ ಆ ಪ್ರಕಾಶವ್ರಿಗೂ ಪಟ್ಟಿಲ್ಲ ಪ್ರಿಯಕೃಷ್ಣಂಗೆ ಸೋಮಣ್ಣಂಗೆ ಪಟ್ಟಿರ್ತದೆ ಹಂಗೆ ಒಳ್ಳೆ ಮನ್ಸ ಪ್ರಕಾಶ ಅವನಿಗಿಲ್ಲ ಅಲ್ಲಿ ಅವ್ರ ಅಪ್ಪ 4 ಸಾರಿ ಸೋತ ರಂಗೇಗೌಡ ಅಂತ ಈಗ ಮಗನ ಕೊಟ್ಟವ್ರೆ ಅಲ್ಲ ಇಲ್ಲಿ ಈಗ ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು ನಾವು ಮುಖ್ಯಮಂತ್ರಿ ಆಗ್ತೀನಿ ಈ ಬಾರಿ ಸೊ ಇಲ್ಲಿ ಎಲ್ಲ ಕಡೆ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಸೊ ವಿಜಯನಗರದಲ್ಲಿ ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಅಂತ ಜೆ ಡಿ ಎಸ್ ಬಾವುಟ ಆಗಲ್ಲ 99% ಆಗಲ್ಲ ಇನ್ನು 1% ಅದೂ ಇಲ್ಲ 100% ಇಲ್ಲ ಇಲ್ಲಿ
ಸೊ ಹಾಗಾದ್ರೆ ನೇರ ಫೈಟ್ ಯಾರಿಗಿಲ್ಲ ಯಾರ್ಯಾರು ರವೀಂದ್ರ ಅಂಡ ಎಂ ಕೃಷ್ಣಪ್ಪ ಇವೇಳ್ಬಿಟ್ರೆ ಯಾವ ಅಮ್ಮದ್ ವಿಪಕ್ಷನೂ ಇಲ್ಲ ಯಾವುದೂ ಇಲ್ಲ ಯಾವುದೂ ಇಲ್ಲ ಹಾಗಾದ್ರೆ ಜನ ಈ ಬಾರಿ ಯಾರಿಗೆ ಕಾಂಗ್ರೆಸ್ ಬಿಜೆಪಿ ನಮ್ಮ ಮನಸ್ಸಿಗೆ ನಮಗೆ ಕಾಂಗ್ರೆಸ್ ಇಲ್ಲಿ ಕೃಷ್ಣಪ್ಪ 99% ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ ಬಿಜೆಪಿಯಿಂದ ಯಾರು ಅಂತ ಗೊತ್ತಿಲ್ಲ ಯಾರಾದರೆ ಉತ್ತಮ ಗೊತ್ತಿಲ್ಲ ಯಾರಾದರೆ ಉತ್ತಮ ಕಾಂಗ್ರೆಸ್ಸಿಂದ ಡಿ ಕೆ ಆದರೆ ಉತ್ತಮ ನಾನು ಯಾಕೆ ಅವನಿಗೊಂದು ಚಾನ್ಸ್ ಕೊಡಬೇಕು ಕಷ್ಟಪಟ್ಟು ಅವನ ಪಕ್ಷದಿಂದ ಪಕ್ಷಕ್ಕೆ ಹೋಗಲ್ಲ 100 ಜನ ಇವರೆಲ್ಲ ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಇದು ಮಾಡವ್ರೆ ಅಲ್ಲ ಆ ರೀತಿ ನೋಡಿದ್ರೆ ಅನುಭವದಲ್ಲಿ ಮತ್ತೆ ಹಳೆ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಕು 5 ಆಳವ್ರ ಸಾಕು ಇವ್ರಿಗೂ ಚಾನ್ಸ್ ಕೊಡಬೇಕು ಇನ್ನು ಕುಮಾರಸ್ವಾಮಿ ಕೂಡ ಎಕ್ಸ್ ಸಿ ಎಂ ಅವ್ರಿಗೂ ಬೇಡವಾ ಇವರಿಬ್ಬರೇ ಆದರೆ ಇವರಿಬ್ಬರೇ ನನ್ನ ಅನಿಸಿಕೆ ಇವರಿಬ್ಬರೇ ಇಲ್ಲಾರ ಕುಮಾರಸ್ವಾಮಿ ಬೇಕು ಇಲ್ಲದ್ರೆ ಡಿ ಕೆ ಬೇಕು ಅಷ್ಟೇ